ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಜವಾಬ್ದಾರಿ ಮರೆತು ಹದ್ದು ಕಾಗೆಗಳ ಹಾಗೆ ಜನರನ್ನು ಕಿತ್ತು ತಿನ್ನುವ ನಮ್ಮ ಸಮಾಜದಲ್ಲಿ ಇನ್ನು ಮಾನವೀಯತೆ ಇದೆ ಎಂಬುದನ್ನು ಬೀದರ್ನ ಕರ್ನಾಟಕ ರಕ್ಷಣಾ ಸೇವಾದಳದ ಯುವಕರು ಸಾಬೀತುಪಡಿಸಿದ್ದಾರೆ. ಈ ಕುರಿತು ನಮ್ಮ ಬೀದರ್ ಪ್ರತಿನಿಧಿ ನಂದಕುಮಾರ್ ಅವರಿಂದ ವಿಶೇಷ ವರದಿ. ಜಾತಿ, ಧರ್ಮ, ಅಂತಸ್ತು, ಹಣ, ಐಶ್ವರ್ಯ ಹಾಗೂ ಜೀವದ ಹಂಗನ್ನು ತೊರೆದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಮಾನವೀಯತೆಯಿಂದ ಅಖಿಲ ಕರ್ನಾಟಕ ರಕ್ಷಣಾ ಸೇವಾದಳದ ಸದಸ್ಯರು ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸೋಂಕಿಗೆ ಬಲಿಯಾದ ಸುಮಾರು 33 ಜನರ ಅಂತ್ಯ ಸಂಸ್ಕಾರವನ್ನು ಅವರವರ ಧರ್ಮದನುಸಾರ ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಕೇವಲ ಹಣ ಮಾಡುವ ದಾಹದಿಂದ ತಮ್ಮ ಜವಾಬ್ದಾರಿಯನ್ನು ಮರೆತು ಹದ್ದು ಕಾಗೆಗಳ ಹಾಗೆ ಜನರನ್ನು ಕಿತ್ತು ತಿನ್ನುವ ನಮ್ಮ ಸಮಾಜದಲ್ಲಿ ಇನ್ನು ಮಾನವೀಯತೆ ಇದೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಬೀದರ್ನ ಈ ಕರ್ನಾಟಕ ರಕ್ಷಣಾ ಸೇವಾದಳದ ಯುವಕರು ಜಿಲ್ಲೆಯಲ್ಲಿ ಯಾವ ಧರ್ಮೀಯರೇ ಆಗಲಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದರೆ ಸ್ವಯಂ ಪ್ರೇರಿತರಾಗಿ ಆಯಾ ಧರ್ಮದ ಸಂಪ್ರದಾಯದಂತೆ ಶವ ಸಂಸ್ಕಾರವನ್ನ ನಡೆಸುತ್ತಿದ್ದಾರೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವ ಜಿಲ್ಲಾಡಳಿತ ಈಗಲಾದರೂ ಈ ರೀತಿಯಲ್ಲಿ ಎಲೆಮರೆಕಾಯಿಯಂತೆ ಕೊರೋನಾ ಸೋಂಕಿತರ ಚಿಕಿತ್ಸೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಮುಂದಾದ ಈ ಯುವಕರನ್ನು ಗುರುತಿಸಿ ಅವರ ಸಹಾಯಕ್ಕೆ ನಿಂತು ಜಿಲ್ಲೆಯ ಜನರನ್ನು ರಕ್ಷಿಸುವ ಕಾರ್ಯ ಮಾಡುವಂತೆ ಜಿಲ್ಲೆಯ ಜನರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ವರ್ಗದಂತೆ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಕೊರೋನಾ ಪೇಷಂಟಿಂದ ಸಾಕಷ್ಟು ಮಂದಿ ಸಾಯ್ತಾ ಇದ್ದಾರೆ. ಅದೇ ಸಾಯ್ತಾ ಮಂದಿಗೆ ನೋಡಿ ನಮ್ದು ಬಳಿ ಏನು ಫೌಂಡೇಶನ್ ಅದ, ಫೌಂಡೇಶನ್ ಕಡೆಯಿಂದ ನಾವು ಅಂತಿಮ ಸಂಸ್ಕಾರ ಮಾಡ್ತಿದ್ದೀವಿ. ಹಿಂದೂ ಇದ್ದರೆ ಹಿಂದೂ ಪ್ರಕಾರ ಮಾಡ್ತಿದ್ದೀವಿ, ಮುಸ್ಲಿಮ್ ಇದ್ದರೆ ಮುಸ್ಲಿಂ ಪ್ರಕಾರ ಮಾಡ್ತಿದ್ದೀವಿ, ಮತ್ತು ಹಿಂದೂ ಇದ್ದರೆ ಹಿಂದೂ ಪ್ರಕಾರ ಮಾಡ್ತಾ ಇದ್ದೀವಿ. ಅದ್ರ ಕಡೆಯಿಂದ ನಾವು ಸಹಕಾರ ಮಾಡ್ತಿದ್ದೀವಿ, ಬಟ್ ಇದು ಪೂರಾ ಫ್ರೀ ಆಫ್ ಕಾಸ್ಟ್ ಅದ. ಅವ್ರಿಗೆ ನಮ್ಮ ಸಹಕಾರ ನೀಡುತ್ತಿದೆ. ನಮ್ಮದು ಡಿ ಎಚ್ ಓ ಆಫೀಸ್ ಮತ್ತು ಸಿ ಎಮ್ ಸಿದವರು ಮತ್ತು ಡಿ ಸಿ ಆಫೀಸರ್ ಭಾಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.